ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯಲ್ಲಿ ಎಂಟಿಬಿ ನಾಗರಾಜ್ ಅನುದಾನಕ್ಕೆ ತಡೆಯೊಡ್ಡಿದ್ದಾರೆ ಅಂತ ಸ್ವಾಭಿಮಾನಿ ಶಾಸಕ ಶರತ್ ಬಚ್ಚೇಗೌಡರು ಗಂಭೀರ ಆರೋಪ ಮಾಡಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಧರಣಿ ನಡೆಸಿದ್ರು. ಅನುದಾನಕ್ಕೆ ತಡೆಯೊಡ್ಡಿಲ್ಲ ಅಂತ ಎಂಟಿಬಿ ನಾಗರಾಜ್ ಅವರ ಮನೆದೇವರಾಗಿರುವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮುಂದೆ ಪ್ರಮಾಣ ಮಾಡಲಿ ಅಂತ ಸವಾಲ್ ಕೂಡ ಹಾಕಿದ್ರು. ಇದಕ್ಕೆ ಪ್ರತಿಯಾಗಿ ಪತ್ರಿಕಾಗೋಷ್ಠಿ ನಡೆಸಿದ ಪೌರಾಡಳಿತ ಸಣ್ಣ ಕೈಗಾರಿಕೆಗಳ ಸಚಿವ ಎಂಟಿಬಿ ನಾಗರಾಜ್ ಶರತ್ ಬಚ್ಚೇಗೌಡರಿಗೆ ಪ್ರತಿ ಸವಾಲ್ ಹಾಕಿದ್ದಾರೆ. ಇಂದೇ ಧರ್ಮಸ್ಥಳಕ್ಕೆ ಹೋಗೋಣ ಬನ್ನಿ, ನಾನು ಕಳೆದ ಒಂದೂವರೆ ವರ್ಷಗಳಿಂದ ಕರೀತಾ ಇದ್ದೇನೆ, ಈಗಲೂ ಸಿದ್ಧನಿದ್ದೇನೆ, ನಾನು ಯಾವುದೇ ಅನುದಾನಕ್ಕೆ ತಡೆಯೊಡ್ಡಿಲ್ಲ ಅಂತ ಅಲ್ಲೇ ಹೇಳ್ತೇನೆ. ಅಂಕಿಅಂಶಗಳ ಸಮೇತ ಎಂಟಿಬಿ ನಾಗರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇವತ್ತಿದು ಚಾಲೆಂಜ್ ತಗೊಳ್ತೀನಿ ನಾನು, ಅವ್ರು ಕೇಳಿದಾರಲ್ಲ ನಾನು ಬರ್ತೀನಿ, ಅಲ್ಲಿ ಮಂಜುನಾಥ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಇವರು ನಾನು ಕೇಳಿರೋದಕ್ಕೆ ಒಂದೂವರೆ ವರ್ಷದಿಂದ ಕೇಳ್ತಾ ಇದ್ದೀನಲ್ಲ, ಯಾಕೆ ಬಂದಿಲ್ಲ ಸ್ವಾಮಿ? ನೀವು ಬನ್ನಿ, ಧರ್ಮಸ್ಥಳಕ್ಕಾದರೂ ಬನ್ನಿ, ಮೀಡಿಯಾಗಳ ಮುಂದೆ ಆದರೂ ಬನ್ನಿ, ನೀವೆಲ್ಲ ಕರೆದ್ರೆ ಇವತ್ತು ಬರೋದಕ್ಕೆ ನಾನು ರೆಡಿಯಾಗಿದ್ದೇನೆ. ನೀವು ಮಾಡೋವಂಥ ತಪ್ಪುಗಳು ನೀವು ನಮ್ಮ ಮೇಲೆ ಹೇಳಿಕೊಂಡು ಏನೋ ಕುಣಿಲಾರ್ದವರು ನೆಲ ಡುಂಕೊಂಡ್ರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.